ಎಸ್ ವೀಕ್ಷಕರ ಏನು ಹೈ ವೋಲ್ಟೇಜ್ ಕೆಪಿಸಿಸಿ ಅಧ್ಯಕ್ಷರು ಜೆ ಡಿ ಎಸ್ ನ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರು ಇಬ್ಬರು ಘಟಾನುಘಟಿಗಳಿರ್ತಕ್ಕಂಥ ಜಿಲ್ಲೆ ಏನದು ರಾಮನಗರ. ರಾಮನಗರ ಜಿಲ್ಲೆ 4 ವಿಧಾನಸಭಾ ಕ್ಷೇತ್ರಗಳು, 2018 ಬಿಜೆಪಿ 0, ಕಾಂಗ್ರೆಸ್ 1, ಜೆ ಡಿ ಎಸ್ 3. ಕೆಪಿಸಿಸಿ ಅಧ್ಯಕ್ಷರೇ ಅಂದರೆ ಅವರು ಮೊನ್ನೆ ಆದರೂ ಬಿಡಿ ಎಲೆಕ್ಷನ್ ಆದಮೇಲೆ ಆದರು. ಸೊ ಇಲ್ಲಿ 3 ಜೆ ಡಿ ಎಸ್, 1 ಕಾಂಗ್ರೆಸ್ ಇದೆ. ಬಟ್ ಏನಿದೆ ಸರ್ವೆ, ಏನು ಲೆಕ್ಕಾಚಾರ ಅಂತ ನೋಡೋದಾದ್ರೆ ಮೊದಲನೇ ಕ್ಷೇತ್ರ ಮಾಗಡಿ, ಮೊದಲನೇ ಕ್ಷೇತ್ರ ರಾಮನಗರ ಜಿಲ್ಲೆಯಲ್ಲಿ. 2008 ಜೆ ಡಿ ಎಸ್ ನಿಂದ ಬಾಲಕೃಷ್ಣ ಅವ್ರು ಗೆಲ್ತಾರೆ, 2013 ಜೆ ಡಿ ಎಸ್ ನಿಂದ ಬಾಲಕೃಷ್ಣ ಅವ್ರು ಗೆಲ್ತಾರೆ, ಆದರೆ 2018 ಮಂಜುನಾಥ್ ಅವ್ರು ಗೆಲ್ತಾರೆ ಜೆ ಡಿ ಎಸ್ ನಿಂದ. ಯಾಕಂದ್ರೆ ಬಾಲಕೃಷ್ಣ ಅವರೆಲ್ಲ ಕಂಪ್ಲೀಟಾಗಿ ಕಾಂಗ್ರೆಸ್ಗೆ ಹೋಗ್ಬಿಡ್ತಾರೆ ಒಂದು ಟೀಮು. ನಂತರದಲ್ಲಿ ಈಗೇನಾಗ್ಬೋದು, ಬಿಜೆಪಿಯಿಂದ ಪ್ರಸಾದ್ ಗೌಡ, ಜೆ ಡಿ ರಳ್ಳಿ ಕೃಷ್ಣಪ್ಪ ಮತ್ತು ರಂಗದಾಮಯ್ಯ ಹೆಸರು ಕೇಳಬರ್ತಾ ಇದೆ. ಕಾಂಗ್ರೆಸ್ನಿಂದ ಬಾಲಕೃಷ್ಣ, ಜೆ ಡಿ ಎಸ್ ನಿಂದ ಎ ಮಂಜುನಾಥ್. ಎ ಮಂಜುನಾಥ್ 119,000 ಅಧಿಕ ಓಟನ್ನು ತಗೊಂಡಿದ್ರು ಕಳೆದ ಚುನಾವಣೆಯಲ್ಲಿ. ಬಾಲಕೃಷ್ಣ ಅವರು ಕೇವಲ 68,000 ಓಟನ್ ತಗೊಂಡಿದ್ರು. ಏನಾಗುತ್ತೆ ಈ ಬಾರಿ ಮಂಜುನಾಥ್ಗೆ ಕಾಂಪಿಟೇಷನ್ ಕೊಡುವಂಥ ಸಾಮರ್ಥ್ಯ ಬಾಲಕೃಷ್ಣ ಅವ್ರಿಗೆ ಇದೆಯಾ? ಏನಾಗ್ಬೋದು ಟ್ರೆಂಡ್ ಮಾಗಡಿ? ಬಾಲಕೃಷ್ಣ ಇಸ್ ಅ ಸೀನಿಯರ್ ಪೊಲಿಟಿಷಿಯನ್. 94 ಅವರು ಬಿಜೆಪಿ ಎಮ್ ಎಲ್ ಎ, ಅದಕ್ಕೂ ಮೊದಲೇ ಚೆನ್ನಪ್ಪನವರು ಎಮ್ ಎಲ್ ಎ ಆಗ್ತಾಯಿದ್ರು. ಸೊ ಆಗ ನೋಡಿದ್ರೆ ರಾಮನಗರ ಜಿಲ್ಲೆಯ ರಾಜಕಾರಣಿಗಳ ಫ್ಯಾಮಿಲಿ ನೋಡೋದಾದ್ರೆ ಪ್ರಸ್ತುತವಾಗಿ ನೋಡೋದಾದ್ರೆ ಸೀನಿಯರ್ ಬಾಲಕೃಷ್ಣ ಅವ್ರ ತಂದೆ ಎಮ್ ಎಲ್ ಎ, ಇವರು ಎಮ್ ಎಲ್ ಎ ಆಗಿ ಹೋಗ್ತಿದ್ದಾರೆ. ಬಟ್ ಇಲ್ಲಿ ಏನು ಅಂತಂದರೆ ಬಾಲಕೃಷ್ಣ ಅವರು ಬಿಜೆಪಿಯಿಂದ ಗೆದ್ರು, ಜೆ ಡಿ ಎಸ್ ಇಂದ ಗೆದ್ರು, ಈಗ ಕಾಂಗ್ರೆಸ್ಸಿಂದ ಹೋಗಿ ಚುನಾವಣೆ ಸೋತಿದ್ದಾರೆ. ಮಂಜುನಾಥ್ ಕಾಂಗ್ರೆಸ್ಸಿಂದ ಜಿಲ್ಲಾ ಪಂಚಾಯತ್ ಮೆಂಬರ್, ಅವ್ರು ಜೆ ಡಿ ಎಸ್ಗೆ ಬಂದು ಗೆದ್ದಿದ್ದಾರೆ, ಅದು 51,000 ಮತಗಳಂತ. ಹೌದು. ಮತ್ತೊಂದು ವಿಚಾರ ಅಂತಂದರೆ ಇಲ್ಲಿ ಪ್ರಸ್ತುತವಾಗಿ ಬಿಜೆಪಿಯಿಂದ ಪ್ರಸಾದ್ ಗೌಡ, ರಂಗದಾಮಯ್ಯ, ಜೆ ಡಿ ಎಸ್ ಕೃಷ್ಣಪ್ಪ ಮೂವರು, ಕಾಂಗ್ರೆಸ್ಸಿಂದ ಬಾಲಕೃಷ್ಣ, ಜೆ ಡಿ ಎಸ್ಸಿಂದ ಮಂಜುನಾಥ್. ಮಂಜುನಾಥ್ ಕಳೆದ ತಿಂಗಳ ಸರ್ವೆಯಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ರು. ಈಗಲೂ ಮಂಜುನಾಥ್ ಸಾಫ್ಟ್ ಇದು, ಬಾಲಕೃಷ್ಣ ಒಂದು ರೀತಿಯ ರೆಬಲ್ ರಾಜಕಾರಣಿ. ಬಾಲಕೃಷ್ಣದ ರಾಜಕಾರಣ ಸ್ಟೈಲೇ ಬೇರೆ. ಜನಗಳಿಗೆ ಎಲ್ಲ ಟೈಮು ಅದು ಇಷ್ಟ ಆಗಲ್ಲ. ಹೌದು, ಎಲ್ಲ ಟೈಮು ಅದು ಇಷ್ಟ ಆಗಲ್ಲ ಯಾವಾಗಲೂ. ಮಂಜುನಾಥ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು ಕಾಂಗ್ರೆಸ್ಸಿಂದ, ಟಿಕೆಟ್ ಆಚೆ ಹೆಚ್ಚೆ ವ್ಯತ್ಯಾಸ ಆದಾಗ ಅವ್ರು ಇತ್ತಲ ಕಡೆ ಬಂದರು, ಚುನಾವಣೆಯನ್ನು ಗೆದ್ದರು 51,000 ಅಡಿಯಲ್ಲಿ. ಮತ್ತೆ ಈ ಬಾರಿ ಗೆಲ್ಲಕ್ಕೆ ಏನೇನು ಬೇಕು ಅವೆಲ್ಲ ಮಾಡ್ಕೊಂಡು ಓಡಾಡ್ತಿದ್ದಾರೆ. ಬಟ್ ಅವ್ರಿಗೇನು ಅಂತಂದರೆ ಅವರು ಜೆ ಡಿ ಎಸ್ ಸರ್ಕಾರ ಇದ್ದಾಗಲೂ ಅನುದಾನ ತರ್ತಿದ್ರು ಮಾಡ್ತಿದ್ರು, ಬಟ್ ಬಿಜೆಪಿ ಸರ್ಕಾರ ಇದ್ದಾಗ ಹೆಚ್ಚು ಅನುದಾನವನ್ನು ತಗೊಬಂದು ಕ್ಷೇತ್ರ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಬಾಲಕೃಷ್ಣ ಅವ್ರಿಗೆ ಸಂಘರ್ಷ ಆಗ್ತಿರುತ್ತೆ, ಇವ್ರಿಗೂ ಬಾಲಕೃಷ್ಣ ಅವರು ಅನ್ನೋದಕ್ಕಿಂತ ಬಾಲಕೃಷ್ಣ ಅವ್ರ ಪಾರ್ಟಿನಲ್ಲೇ ಸಂಘರ್ಷ ಆಗುತ್ತೆ. ಹೌದು. ಯಾರು ನಮ್ಮ ರೇವಣ್ಣ ಅವರು, ಎಚ್ ಎಂ ರೇವಣ್ಣ ಅವರು ಅವಾಗ ಅವಾಗ ಹೋಗಿ ಪದೇ ಪದೇ ಕೆಣಕ್ತಿರ್ತಾರೆ ಅವ್ರನ್ನ. ಆಮೇಲೆ ಲೆಟರ್ ಕೂಡ ಬರೆದಿದ್ರು, ರೇವಣ್ಣ ಅವ್ರಿಗೆ ಟಿಕೆಟ್ ಕೊಡಿ, ಹಾಲಿ ಶಾಸಕರು ಮಂಜುನಾಥ್ ಸಹ ಜೆ ಡಿ ಎಸ್ ಎಮ್ ಎಲ್ ಎ ಸಹ ಅವ್ರನ್ನ ಗೆಲ್ಲಿಸ್ತಾರೆ, ಜೆ ಡಿ ಎಸ್ ಇಂದ ಕಾಂಗ್ರೆಸ್ ಟಿಕೆಟ್ ಕೊಡಿ ಪತ್ರ ಬರೆದಿದ್ರು, ಆ ಮಟ್ಟಿಗೆ ಹೋಗಿತ್ತು ಅವರು ಇದು. ಬಟ್ ಇಲ್ಲೇನು ಅಂತಂದ್ರೆ ಈ ಬಿಜೆಪಿ ಫ್ಯಾಕ್ಟರಿ ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ ಅಂತ ನೋಡ್ಬೇಕು. ಹೌದು, ಖಂಡಿತ. ಬಿಜೆಪಿ ಕ್ಯಾಂಡಿಡೇಟ್ಗಳೇನಾರ ಹೆಚ್ಚು ಓಟನ್ನು ಪಡೆದುಕೊಂಡರೆ, ಹೆಚ್ಚು ಓಟನ್ನು ಪಡೆದುಕೊಂಡ್ರೆ ಬಹಳ ಕಷ್ಟ ಆಗುತ್ತೆ. ಇಲ್ಲಿ ಬಿಜೆಪಿಯವರು ಶತಾಯಗತ ಏನಾರು ಮಾಡಲೇಬೇಕು ಅಂತ ಟ್ರೈ ಮಾಡ್ತಾವ್ರೆ, ಅವ್ರದೇ ಆದಂಥ ಒಂದು ಸ್ಟ್ರಾಟಜಿಗಳನ್ನ ಮೂವ್ ಮಾಡ್ತಾರೆ ಬಿಜೆಪಿಯವರು. ಎರಡನೇ ವಿಚಾರ ಏನು ಅಂತಂದರೆ ಮಾಗಡಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಹಿಂದಿನ ಇತಿಹಾಸ ಸಾವಿರ ಇರ್ಬೋದೇನೋ, ಬಾಲಕೃಷ್ಣ ಅವ್ರ ತಂದೆ ಗೆದ್ದಿರ್ಬೋದು ಅವೆಲ್ಲ ಆಗಿರ್ಬೋದೇನೋ, ಬಟ್ ಕಳೆದ ಚುನಾವಣೆಯಲ್ಲಿ ಮಂಜು 100,000 ಓಟ್ ಪಡೆದ್ರು. ಹೌದು, ಜೆ ಡಿ ಎಸ್ ಮಂಜುನಾಥ್. 68,000 ಎಚ್ ಸಿ ಬಾಲಕೃಷ್ಣ, ಹನುಮಂತರಾಜು ಅಂತ ಬಿಜೆಪಿಯಿಂದ 44,400 ಓಟು. ಸೊ ಬಿಜೆಪಿ ಈ ಸರಿ ಒಂದು 20-30,000 ಮೇಲೆ ದಾಟುವಂಥ ಸಾಧ್ಯತೆ ಇದೆ. 30-40 ಹಿಂಗೆ ದಾಟಿದ್ರೆ ಒಂದು ಸ್ವಲ್ಪ ರಿಸಲ್ಟ್ ಚೇಂಜಸ್ ಆಗ್ಬೋದು. 40 ದಾಟ್ಬಿಟ್ರೆ ಬಿಜೆಪಿಯವರು ರಿಸಲ್ಟ್ ಬದಲಾವಣೆ ಆಗುತ್ತೆ. ಹೌದು, ಚೇಂಜಸ್ ಆಗ್ಬೋದು. ಬಟ್ ಈ ಕ್ಷಣಕ್ಕೆ ಕಳೆದ ತಿಂಗಳ ಸರ್ವೆಯಲ್ಲೂ ಕೂಡ ಜೆ ಡಿ ಎಸ್ ಮಂಜುನಾಥ್ ಮುನ್ನಡೆ ಕಾಯ್ದುಕೊಂಡಿದ್ರು, ನಮ್ಮ ಕರ್ನಾಟಕ ಟಿವಿಯ ನವೆಂಬರ್ ಸರ್ವೆಯಲ್ಲೂ ಸಹ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಶಿವು, ಏನ್ ಕತೆ, ಏನಾದ್ರು ಚೇಂಜಸ್ ಏನಾರು ಆಗ್ಬೋದಾ? ಹೌದು, ಇಲ್ಲಿ ಕಾಂಗ್ರೆಸ್ ಅಂತ ಓಟಿಲ್ಲ, ಬಾಲಕೃಷ್ಣ ಅಂತ ಓಟಿರೋದು. ಹೌದು, 99 ರೇವಣ್ಣ ಅವರು ಇಲ್ಲಿ ಗೆದ್ದಿರ್ಬೋದು, ಎಚ್ ಎಂ ರೇವಣ್ಣ ಅವರು. ಅದಾದ್ಮೇಲೆ ಕಾಂಗ್ರೆಸ್ಗೆ ಮತ್ತೆ ನೆಲೆ ಕಂಡ್ಕೊಂಡಿದ್ದೆ ಇಲ್ಲಿ ವಾಪಸ್ ಮಂಜುನಾಥ್ ಬಂದ್ಮೇಲೆ ಮತ್ತೆ ಬಾಲಕೃಷ್ಣ ಇದೋದ್ಮೇಲೆ. ಅದ ಇಲ್ಲಿ ಫೈಟ್ ಆಗ್ತಿದೆ ಬಿಜೆಪಿ ವರ್ಸಸ್ ಜೆ ಡಿ ಎಸ್. ಹೌದು, ಈ ತರದ ಸನ್ನಿವೇಶ ಇತ್ತು. ಬಟ್ ಬಾಲಕೃಷ್ಣ ಒಂದು ವೇಳೆ ಬಿಜೆಪಿಗೆ ಹೋಗಿ ಕ್ಯಾಂಡಿಡೇಟ್ ಆದರೆ, ಬಾಲಕೃಷ್ಣ ಬಿಜೆಪಿಗೆ ಹೋಗಿ ಕ್ಯಾಂಡಿಡೇಟ್ ಆದರೆ ಫಲಿತಾಂಶ ಮುಂದಕ್ಕೆ ಚೇಂಜಸ್ ಮಾಡಬಹುದು ಅಂತಿದೆ. ಹೌದು, ಯಾಕೆಂದ್ರೆ ಕೆ ಜೆ ಪಿಯಿಂದ ಜೆ ಡಿ ಎಲ್ ಕೃಷ್ಣಪ್ಪ ನಿಂತು 26,000 ಓಟ್ ತಗೊಂಡಿದ್ರು. ಕಳೆದ ಬಾರಿ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಆಗಿತ್ತು, ಒಳ ಮೈತ್ರಿ ಆಗಿತ್ತು. ಹೌದು, ಬಿಜೆಪಿ ಅವರೆಲ್ಲ ಜೆ ಡಿ ಎಸ್ ಕೋಟ್ ಹಾಕೋದು, ಇಲ್ಲಿ ಬಿಜೆಪಿ ವಿಕ್ಕಿದೆ ಅಲ್ಲಿ ಓಟ್ನ ಜೆ ಡಿ ಎಸ್ಗೆ ಹಾಕೋದು, ಇಲ್ಲಿ ಜೆ ಡಿ ಎಸ್ ವಿಕ್ಕಿದೆ ಆ ಓಟೆಲ್ಲ ಬಿಜೆಪಿ ಬರೋದು ಅಂತ ಒಂದಷ್ಟು ಮಾಡ್ಕೊಂಡಿದ್ರು. ಅದು ಓಪನ್ ಸೀಕ್ರೆಟ್, ಯಾರು ಏನೇ ಸ್ಟೋರಿಗಳು ಹೇಳಿ ನನ್ನ ಹತ್ರ, ಅದು ಫಿಕ್ಸ್ ಅದು. ಹೌದು, ಅದರ ಪರಿಣಾಮ ಹೆಚ್ಚು ಅಂತರ ಬಂದಿತ್ತು. ಜೊತೆಗೆ ಇವರೆಲ್ಲ ದೇವೇಗೌಡರು ಮೋಸ ಮಾಡಿಬಿಟ್ರು, ಜೆ ಡಿ ಎಸ್ ಮೋಸ ಮಾಡಿಬಿಟ್ರು ಅನ್ನೋದು ಒಂದೆಲ್ಲ ವರ್ಕೌಟ್ ಆಗಿತ್ತು. ಬಟ್ ಈ ಬಾರಿ ಆ ಜೆ ಡಿ ಎಸ್ ಮೈತ್ರಿ ಜೊತೆ ಬಿಜೆಪಿ ಒಳ ಮೈತ್ರಿ ಗೀತ್ರಿ ಅವೆಲ್ಲ ಏನು ಕಾಣ್ತಾ ಇಲ್ಲ. ಮಾಗಡಿ ಬಾಲಕೃಷ್ಣ ಅವರೇನೇ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋದರೆ
ಕಾಂಗ್ರೆಸ್ಗಿಂತ ಹೆಚ್ಚು ಬಿಜೆಪಿಯಲ್ಲಿ ಬಾಲಕೃಷ್ಣ ಅವ್ರಿಗೆ ಅನುಕೂಲಕರ ವಾತಾವರಣ ಸೃಷ್ಟಿ ಮಾಡ್ಕೋಬಹುದು ಅಂತ ಒಂದಷ್ಟು ಇದೆ ಅಲ್ಲಿ ಮಾತಾಡ್ತಾರೆ. ಹಳೆ ಮನೆ ಬಾಲಕೃಷ್ಣಂಗಿದೆ, ಹೊಸ ಮನೆ ಏನಲ್ಲ ಹಂಗಿದೆ. ಬಟ್ ಈ ಕ್ಷಣ ಸರ್ವೆ ಪ್ರಕಾರ ಮಾಗಡಿಯಲ್ಲಿ ಮಂಜುನಾಥ್, ಜೆಡಿಎಸ್ ನ ಮಂಜುನಾಥ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ನಾವು ಬರ್ತೀವಿ ಸರ್ವೆ, ಕರ್ನಾಟಕ ಟಿವಿ ಸರ್ವೆ ಪ್ರಕಾರ. ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದ್ಬಿಟ್ಟು ಅಂತಂದ್ರೆ ನಿಮ್ದು ಏನು ರಿಕ್ವೈರ್ಮೆಂಟ್ಸ್ ಇದೆ, ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್, ಅದು ಫುಲ್ ಫುಲ್ ಆಗ್ಬಿಡುತ್ತೆ. ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ, ಯಾರಿಗೂ ಸ್ವೀಟ್ ಕೊಡೋದು ಬೇಡ, ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋಣ. ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ, ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ. ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು, ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ.